ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ವಾಸದ ಮನೆಗೂಡೆ ಕುಸಿದು ಬಿದ್ದು ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಿಂಧುವಳ್ಳಿ ಗ್ರಾಮದ ವೃದ್ಧ ದಂಪತಿ ಚಿಕ್ಕದೇವಮ್ಮ ಮತ್ತು ಚಿಕ್ಕದೇವನಾಯಕ ಎಂಬುವರಿಗೆ ಸೇರಿದ ವಾಸದ ಮನೆ ಇದಾಗಿದ್ದು, ಸಂಜೆಯ ಸಮಯದಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ವೃದ್ಧ ದಂಪತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಮನೆಯಲ್ಲಿದ್ದ ದವಸ ಧಾನ್ಯ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾನಿಗೀಡಾಗಿವೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೊಬ್ಬರ ಮನೆಯಲ್ಲಿ ಈ ವೃದ್ಧ ದಂಪತಿ ವಾಸ ಮಾಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು ಮನೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಪರಿಹಾರದ ಹಣವನ್ನು ನೀಡಬೇಕು ಅಂತ ಹೇಳಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡ ವೇಣು ಒತ್ತಾಯಿಸಿದ್ದಾರೆ. ಸುಗಂಧರಾಜು, TV8 ಕನ್ನಡ, ನಂಜನಗೂಡು. ಇರೋಬ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ತಿರೋದ್ರು, ನಮ್ಗೆ ಇರೋಕ್ಕೂ ವಾಸಿಲ್ಲ. ಮತ್ತೆ ಮನೆ ಇಲ್ಲ ನಮ್ಗೆ, ನಾವಿಬ್ಬರೇ ಗಂಡು ಇರ್ತೀವಿ. ಹೆಣ್ಮಕ್ಳು ಮಲ್ವಾಗ್ಯಾರ್ದವ್ರು ಯಾವ ಅವ್ರು ನೋಡ್ಕೊತಾರೆ, ನಮ್ಗೆ ಗಂಡು ಮಕ್ಳು ಇಲ್ಲ. ಅಷ್ಟೊತ್ತಿಗೆ ಎಷ್ಟೊತ್ತಿ ಇದಾಗಿ ಹೋಯ್ತೀನಿ ಅಂದ್ಬಿಟ್ಟು ಎಲ್ಲರನ್ನ ತಗೊಂಡು ಸಾಗಿಸ್ಬಿಟ್ಟು ಬೇರೆಯವ್ರ ಮನೆಯಾಗ. ಎಷ್ಟು ದಿನ ಆಯಿತು ಮನೆ ಬಿದ್ದು? ನಾಲ್ಕು ದಿನ ಆಯಿತು. ನಾಲ್ಕು ದಿನದಿಂದ ಯಾರು ಬಂದಿಲ್ವಾ? ಬಂದು ಈ ಅಧಿಕಾರದವರು ರೈತರ ಮುಖಂಡರು ನಮ್ಮ ಇವರು ಬಂದಿದ್ದು. ಊಟಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಊಟಕ್ಕೆಲ್ಲ ನಾವು ಅಲ್ಲಿ ಹುಡುಗಿ ತಮ್ಮ ಇಷ್ಟ ಬೇರೆ ಈಗ ಮುಳುಗದಲ್ಲ. ಸರಿ, ಹುಷಾರಿಲ್ಲ. ಮಂಜಲ್ವಾ ಥರ ನಾಳೆ ಸರ್ಕಾರ ಗಮನಕ್ಕೆ ಬಂದಿದೆ. ಬಟ್ ಏನದು, ಈ ಅನಿವಾರ್ಯ ದಿನನಿತ್ಯ ಹನಿ ನೀರಾವರಿ ವಸತಿಯಿಂದ ಮನೆ ದುಸ್ತಿಗೊಂಡಿದೆ. 5 ದಿನದಿಂದ ರಾಜ್ಯ ಮುಖಂಡರಾದ ವಿದ್ಯಾಸಾಗರ್ ಅವರು ಮತ್ತು ರಾಜ್ಯ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರುಗಳು